ಮಾಯಾಮೃಗ ಮಾಯಾಮೃಗದಲ್ಲಿ ಬಲು ದೂರವಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಬಲು ದೂರವಿ ಹೊಳೆಯುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತು ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತು ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಯಾಕೆ ನಿದ್ದೆ ಬರಲಿಲ್ವಾ? ನಿದ್ದೆ ಬರದೇ ಇರೋಂಥ ಕೆಲಸ ಮಾಡಿದ್ದೀರಲ್ಲ ಕೃಷ್ಣ. ನಾನೇನು ಮಾಡಿದೆ? ಇವತ್ತು ಮನೇಲಿದ್ದು ಮಗು ನೋಡ್ಕೋತೀನಿ ಅಂತ ಹೇಳಿದ್ರಿ. ನನಗೆ ಆಫೀಸಲ್ಲಿ ಲೇಟ್ ಆಗುತ್ತೆ ಅಂತ ನಾನು ಫೋನ್ ಮಾಡಿ ಹೇಳಿರ್ಲಿಲ್ವಾ? ಇವತ್ತು ನನ್ನ ಕ್ಲಬ್ಬಲ್ಲಿ ಆ್ಯನಿವರ್ಸರಿ ಇತ್ತು, ನನಗೆ ಹೇಳೋದು ಮರ್ತುಬಿಟ್ಟೆ. ಮಗುಗೆ ಜ್ವರ ಇದ್ದಾಗಲೂ ಕ್ಲಬ್ಬಾ? ನಿಂಗೆ ಮಗುಗೆ ಜ್ವರ ಇದ್ದಾಗಲೂ ಆಫೀಸಾ? ಸರಿ ಬಿಡಿ, ಆಫೀಸು ಕ್ಲಬ್ಬು ಎರಡೂ ಒಂದೇನಾ? ನಿಮಗೆ ಹೇಳೇನು ಪ್ರಯೋಜನ? ನೀವು ಎಲ್ಲರ ಥರ ಹೆಂಡತಿ ಮೇಲೆ ಜೋರು ಮಾಡೋ ಗಂಡ ಆಗ್ಬಿಟ್ಟಿದ್ದೀರಾ. ಏಯ್ ಸಾರಿ, ನಿಮ್ಮ ಮೇಲೆ ಜೋರು ಮಾಡಬೇಕು ಅಂತ ಆ ಥರ ಹೇಳಲಿಲ್ಲ. ಈಗ ಎಷ್ಟೊಂದು ಅಪ್ಸೆಟ್ ಆಗುತ್ತೆ, ಏನಾಗಿದೆ ನಿಮಗೆ? ನೋಡಿ, ನಿಮ್ಮ ಅಪ್ಪ ಅಮ್ಮ ಇವತ್ತು ಎಷ್ಟು ರಾಮಾಯಣ ಮಾಡಿಬಿಟ್ರು. ಮಾಲ, ಕಾಮಾಗಿ ಯೋಚನೆ ಮಾಡು. ಅವ್ರು ಹೇಳಿದ್ರು ಒಂದು ಪಾಯಿಂಟ್ ಇದೆ, ತಾಯಿಯಾಗಿ ಮಗುಗೋಸ್ಕರ ಸ್ವಲ್ಪ ಜಾಸ್ತಿ ಸಮಯನ ಡಿವೋಟ್ ಮಾಡಬೇಕು. ಹಾಂ, ನಾನು ಟೈಮ್ ಡಿವೋಟ್ ಮಾಡ್ತಾ ಇಲ್ವಾ? ದಿನಾಗಲೂ ಬೆಳಗ್ಗೆ 6 ಗಂಟೆಗೆ ಎದ್ದು ಮಗುಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಯೂನಿಫಾರ್ಮ್ ಹಾಕಿ ಸ್ಕೂಲಿಗೆ ಬಿಟ್ಟು ಬಂದು ಆಮೇಲೆ ನಾನು ಆಫೀಸ್ಗೆ ಹೋಗ್ತೀನಿ. ಅಡುಗೆಯವ್ರನ್ನ ಇಟ್ಕೊಳ್ಳೋಕ್ಕೆ ಮುಂಚೆ ಅಡುಗೆನೂ ಮಾಡಿ ಹೋಗ್ತಾ ಇದ್ದೆ. ಇಷ್ಟು ದಿನ ಆಫೀಸಿಂದ ಬಂದು ನಿಮಿಷ ಕೂಡ ಬಿಡದೆ ಮಗುನ ನಾನು ನೋಡ್ಕೋತಾ ಇರಲಿಲ್ವಾ? ಈಗ ಮಗು ಸ್ವಲ್ಪ ದೊಡ್ಡದಾಗಿದೆಯಲ್ಲ ಅಂತ ಬಿಟ್ಟು ಹೋದರೆ ಇಷ್ಟೊಂದು ರಾಮಾಯಣ ಮಾಡೋದ? ಎಲ್ಲ ಮಾಡಿದ್ಯಾ ಮಾಲವಿಕಾ? ಇಲ್ಲ ಅನ್ನಲ್ಲ, ಆದರೆ ನಮ್ಮಮ್ಮನ ಸ್ಥಿತಿ ಯೋಚನೆ ಮಾಡು. ಮುಂಚೆನೇ ನಾನೇನು ಮದುವೆ ಆಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಈಗ ವಯಸ್ಸು ಬೇರೆ ಆಗ್ತಾ ಇದೆ. ಒಂದು ದಿವಸ ನಿನ್ನ ಕೆಲಸ ಅವ್ರ ಮೇಲೆ ಹಾಕಿದಾಗಲೂ ಎಲ್ಲ ಜವಾಬ್ದಾರಿನೂ ಅವ್ರ ಮೇಲೆ ಹಾಕಿರೋ ಹತ್ರ ಮಾತಾಡ್ತಾರೆ. ಅದಕ್ಕೆಲ್ಲ ಬೇಜಾರು ನನಗೆ. ನಾನು ಕೆಲ್ಸಕ್ಕೆ ಹೋಗೋದೇ ಅವಮಾನ ಅನ್ನೋ ಥರ ಮಾತಾಡ್ತಾರೆ. ಅದರಲ್ಲಿ ಏನು ಅವಮಾನ? ನಮ್ಮನೆ ಡ್ರೈವರ್ ರಂಗಸ್ವಾಮಿ ಹೆಂಡತಿ ನಿನ್ನ ಕೊಲೀಗಂತೆ, ಅದಕ್ಕೆ ಅವ್ರು ಅದನ್ನು ಅವಮಾನ ಅನ್ನೋ ಹತ್ರ ಮಾತಾಡ್ತಾರೆ. ಅವರಿನ್ನೂ ಹಳೆ ಜಗತ್ತಲ್ಲಿ ಇದ್ದಾರೆ ಬಿಡು. ನೀನು ಇನ್ನೂ ಒಂದು ತಪ್ಪು ಮಾಡ್ತಾ ಇದೀಯ. ಅವರ ಮನಸ್ಸನ್ನು ಸರಿ ಮಾಡಿಕೊಡೋದು ತುಂಬ ಸುಲಭ. ಮನೇಲಿ ಹೊತ್ತ ಹೋಗ್ತಾ ಇಲ್ಲ, ಅದಕ್ಕೆ ಕೆಲಸ ಹೋಗ್ತಾ ಇದ್ದಾನೆ ಅಂತ ಹೇಳಿ ಭರವಸೆ ಮಾಡಿ ನಾನು ಅಮ್ಮನ ಕೊಟ್ಬಿಡು, ಎಲ್ಲ ಸರಿ ಹೋಗುತ್ತೆ. ದುಡ್ಡಿನ ಅವಶ್ಯಕತೆ ಅವ್ರಿಗೇನಿದೆ? ಅವಶ್ಯಕತೆ ಅಲ್ಲ, ಇದು ಸೈಕಾಲಜಿ. ಅವ್ರಿಗೆ ತನ್ನ ಮಾತು ನಡಿಬೇಕು ಅಂತ ಅಷ್ಟೇ. ಬರೋ ದುಡ್ಡನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ರೆ ನಮ್ಮ ಅಪ್ಪನ ಮನೆಗೆ ಏನು ಕೊಡಲಿ? ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದಕ್ಕೆ ಮುಖ್ಯ ಕಾರಣನೇ ಅಪ್ಪನ ಮನೆ ಕಷ್ಟಗಳು, ನಿಮಗೆ ಗೊತ್ತಿಲ್ವಾ? ಅದೇ ಮುಖ್ಯ ಕಾರಣ ಆದರೆ ಸಿಂಪಲ್, ನಮ್ಮಪ್ಪನ ಕೊಡೋಕ್ಕೆ ಯಾರು ಗೊತ್ತಾಗದಾಗೆ ನಾನು ದುಡ್ಡು ಕೊಡ್ತೇನೆ, ಕೊಟ್ಬಿಡು. ನಿನ್ನ ಕೆಲಸ ಬಿಟ್ಬಿಡು, ತೊಂದರೆನೇ ತಪ್ಪುತ್ತೆ. ಅಂಥ ಕಳ್ತನ ಏನು ಬೇಕಾಗಿಲ್ಲ. ನನಗೆ ಮದುವೆಗೆ ಮುಂಚೆನೇ ಪ್ರಾಮಿಸ್ ಮಾಡಿದ್ರಿ ನಾನು ಕೆಲಸ ಮಾಡೋದಕ್ಕೆ ಅಡ್ಡಿ ಬರೋದಿಲ್ಲ ಅಂತ. ಈಗ ಈಗಲೂ ನಾನು ಅಡ್ಡಿ ಬರ್ತಾ ಇಲ್ಲ. ನೀನು ಕೆಲಸ ಮಾಡದೇ ಇದ್ದರೆ ಸ್ವಾತಂತ್ರ್ಯ ಹೊರಟೋಗುತ್ತೆ ಅನ್ಸಿದ್ರೆ ಕೆಲಸ ಮಾಡು. ಆದರೆ ರಾತ್ರಿ 9 ಗಂಟೆ ಕೆಲಸ ಮಾಡಿದ್ರೆ ಎಲ್ರಿಗೂ ತೊಂದರೆ ಆಗತ್ತಲ್ವಾ? ಹ್ಞೂ, ಅಂಥ ಕೆಲಸ ಏನಿತ್ತು ಆಫೀಸಲ್ಲಿ?
ಇನ್ಕಮ್ ಟ್ಯಾಕ್ಸ್ ಅಕೌಂಟ್ಸ್ನ ರೆಡಿ ಮಾಡ್ತಾ ಇದ್ದೆ. 9 ಗಂಟೆವರೆಗೂ ಸ್ತ್ರೀ ಸ್ವಾತಂತ್ರ್ಯ ಚಳುವಳಿ ಹೋರಾಟ ಅಂತ ಎಗರಾಡ್ತಾ ಇರ್ತೀಯ, ಆಫೀಸ್ ಟೈಮ್ ಆದಮೇಲೆ ಮಾಡಲ್ಲ ಅನ್ಬೇಕಿತ್ತು. ಈ ಥರ 3 ದಿನ ಕೆಲಸ ಮಾಡಿದ್ರೆ 2000 ರೂಪಾಯಿ ಓವರ್ ಟೈಮ್ ಅಲೌನ್ಸ್ ಸಿಗುತ್ತೆ. ಅಪ್ಪನ ಮನೆ ಕಷ್ಟಕ್ಕಾಗತ್ತಲ್ವಾ, ಯಾಕೆ ಬೇಡ ಅಂದೆ. ಓವರ್ ಟೈಮ್ ಅವಶ್ಯಕತೆ ಏನಿದೆ ಮಾಲವಿಕಾ? ನೀನು ಸಂಬಳ ತಗೊಂಡಾಗ ಅವ್ರ ಮನೆ ಕೊಡೋದು ಸಾಕು, ಓವರ್ ಟೈಮ್ ಮಾಡಿ ಕಷ್ಟಪಡೋದು ಬೇಡ. ನೀನೊಬ್ಬಳು ಯಾಕೆ ಮಾಡಬೇಕು ಎಲ್ಲ? ನಿಮ್ಮನ್ನ ರಂಗನಾಥ್ ಅಮೆರಿಕನ್ ಸ್ವಲ್ಪ ಕಳಿಸ್ಲಿ. ಅವನು ದುಡ್ಡು ಕಳಿಸೋದಾಗಿದ್ದರೆ ತೊಂದರೆನೇ ಇರ್ತಾ ಇರಲಿಲ್ಲ. ಅಮ್ಮ ಸತ್ತಾಗಲೇ ಅವನು ಬರಲಿಲ್ಲ, ಇನ್ನು ಶ್ರೀಧರ ಮನೆಗೆ ಬರಲ್ವಂತೆ. ಅಪ್ಪನಿಗೆ ಯಾವುದೋ ಎನ್ಕ್ವೈರಿ ಅಂತ ಸಂಬಳ ಬರೋದೇ ನಿಂತು ಹೋಗಿದೆ. ಈ 2000 ರೂಪಾಯಿ ಅವ್ರಿಗೆ ಸಿಕ್ಕಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಓವರ್ ಟೈಮ್ ಮಾಡಿದೆ. ಸರಿ, ನಮ್ಮೆಲ್ಲರಿಗೂ ತೊಂದರೆ ಕೊಟ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡು. ಮದುವೆ ಆದಮೇಲೆ ಗಂಡ ಮಗು ಇಂಪಾರ್ಟೆಂಟ್ ಆಗಬೇಕು, ಅಪ್ಪ ಅಮ್ಮ ಅಣ್ಣ ಅಲ್ಲ. ನನಗೆ ನಿಮ್ಮಷ್ಟೇ ಅವರು ಇಂಪಾರ್ಟೆಂಟ್. ಮನುಷ್ಯತ್ವ ಮುಖ್ಯ ಕೃಷ್ಣ. ಸರಿ, ನೀನೊಬ್ಬಳಿಗೆ ಮನುಷ್ಯತ್ವ ಇರೋದು ಸಾಕು, ಮಲ್ಕೋ. ಶ್ರೀಲಕ್ಷ್ಮಿ ಇದು ರಿಸಲ್ಟ್ ಬಂತು, ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದಾಳೆ. ಮುಂದಿನ ತಿಂಗಳು ಆಷಾಢ, ಅದಕ್ಕೆ ಮುಂಚೆ ಅವಳು ಮದುವೆ ಮಾಡಿಬಿಡಬೇಕು, ನನ್ನ ಜವಾಬ್ದಾರಿ ತೀರಿಸ್ಕೊಂಡ್ಬಿಡಬೇಕು ಅಂತ. ಸರಿ, ಈಗ ತಾನೇ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ? 2 ವರ್ಷ ಹಾಯಾಗಿರಲಿ, ಆಮೇಲೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡಿದ್ರೆ ಆಯಿತು. ನಿನಗಿವೆಲ್ಲ ಗೊತ್ತಾಗಲ್ಲ ಕಣ. ಮನೆಯಲ್ಲಿ ಬೆಳೆದ ಹೆಣ್ಣು ಮಕ್ಕಳನ್ನ ಇಟ್ಕೊಳ್ಳೋದು, ಅಂಗೈನಲ್ಲಿ ಕೆಂಡ ಇಟ್ಕೊಳ್ಳೋದು ಎರಡೂ ಒಂದೇ. ಹೇಗಾದರೂ ಅಲ್ಲಿ ಈ ತಿಂಗಳು ಅವಳು ಮದುವೆ ಆಗಲೇಬೇಕು. ನನ್ನ ನಿರ್ಧಾರನೇ ಕಡೆಯದು, ನಾನು ಹಾಕಿದ ಗೆರೆಯನ್ನು ಅವಳು ದಾಟಲ್ಲ. ನಿನ್ನ ಲಿಸ್ಟ್ನಲ್ಲಿ ನಮ್ಮ ಯೋಗ್ಯತೆಗೆ ತಗೋ ಯಾವ್ದಾದ್ರು ಗಂಡಿದೆಯಾ ಹೇಳು. ನಿನ್ನ ಲಿಸ್ಟ್ ನೋಡಬೇಕು ಅಷ್ಟೇ ತಾನೇ? ಹ್ಞೂ, ನಾನು ಕೊಡ್ತೀನಿ. ಹಾಂ, ತಗೋ ನೋಡ. ಸರ್ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಸರ್, ಶುಭಮಂಗಳ ಸಂತಾನಂ ದಿವೆನಾ? ಹೌದು, ನಾನೇ. ಏನಾಗಬೇಕಾಗಿತ್ತು? ನನ್ನ ಹೆಸರು ರಾಮಕೃಷ್ಣ ಅಂತ, ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದು ಒಳ್ಳೆ ಹುಡುಗಿ ಹುಡುಕೊಡ್ತೀರಾ? ಅದಕ್ಕೇನಂತೆ, ಅದಕ್ಕೆ ಮುಂಚೆ ನಿಮ್ಮ ಹೆಸರು, ವಿಳಾಸ, ಗೋತ್ರ, ನಕ್ಷತ್ರ, ಉದ್ಯೋಗ, ವರಮಾನ ಇತ್ಯಾದಿ ವಿವರಗಳೆಲ್ಲ ನನಗೆ ಕೊಡಬೇಕಲ್ಲ? ಎಲ್ಲ ಇದರಲ್ಲಿದೆ. ಹಾಂ ಹಾಂ, ವೆರಿ ಗುಡ್, ಎಲ್ಲ ತಯಾರಾಗೇ ಬಂದಿದ್ದೀರ. ಹಾಂ, ನಿಮಗೆ ಯಾವ ಥರದ ಹುಡುಗಿ ಬೇಕು? ಹುಡುಗಿ ನಷ್ಟವಾಗಿರಬೇಕು, ಮನೆ ಸಂಸಾರ ನೋಡಿಕೊಂಡು ಹೌಸ್ ವೈಫ್ ಆದರೆ ಸಾಕು, ಕೆಲಸಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ನಿಮ್ಮ ಊರು? ಇಲ್ಲೇ. ತಂದೆ ತಾಯಿ? ತಂದೆ ತಾಯಿ ನಾನು ಚಿಕ್ಕಂದಿರ್ಬೇಕಾದ್ರೆ ಆಕ್ಸಿಡೆಂಟ್ ಸತ್ತೋದ್ರು. ಅಯ್ಯೋ ಪಾಪ. ನಾನು ಹಾಸ್ಟೆಲ್ಲೇ ಬೆಳೆದೆ. ನನ್ನವರು ಅಂತಂದ್ರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರಿದ್ದಾರೆ. ಕೆಲಸ? ಲೀಗಲ್ ಅಡ್ವೈಸರ್ ಅಂತಾರಲ್ಲ, ಅದೇ ಥರ ನಾನು ಹಲವಾರು ಕಂಪ್ನಿಗೆ ಬಿಸ್ನೆಸ್ ಅಡ್ವೈಸರ್ ಆಗಿದ್ದೀನಿ. ಸಂಬಳ? ಸುಮಾರು 20,000 ರೂಪಾಯಿ. ಮನೆ? ಮನೆ ಸಿಟಿಲಿ 2 ಸೈಟ್ ಇದೆ, ಮದುವೆ ಆದಮೇಲೆ ಮನೆ ಕಟ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ ಕಣಪ್ಪ. ನೋಡಿ, ಯೋಗ ಯೋಗ ಅಂದರೆ ಇದು. ನೀವು ಒಂದು ಒಳ್ಳೆ ಹೆಣ್ಣು ನೋಡ್ಕೊಂಡು ಬಂದ್ರಿ, ನಾನು ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡು ನೋಡ್ಕೊಂಡು ಬಂದೆ. ಅವಳು ಓದಿದ್ದಾಳೆ, ಲಕ್ಷಣವಾಗಿದ್ದಾಳೆ, ನೀವು ಯಾಕೆ ಒಂದು ಸರಿ ಅವಳನ್ನು ನೋಡಬಾರ್ದು? ಆಗ್ಬೋದು. ಶಾಸ್ತ್ರಿಗಳೇ, ಸುಂದರಿಯ, ನೀವು ನಾಳೆ ಸಂಜೆನೇ ನಮ್ಮ ಮನೆಗೆ ಬಂದು ನಮ್ಮ ಹುಡುಗಿಯನ್ನು ನೋಡಿ ಒಪ್ಕೊಂಡ್ರೆ ಇದೇ ತಿಂಗಳು ನಾನು ಮದುವೆ ಮಾಡೋದಕ್ಕೆ ಸಿದ್ಧ. ಆಯಿತು, ನಿಮ್ಮಂಥ ಇರೋದ್ರಿಂದ ಇಂಥ ಅವಕಾಶ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದರೊಳಗೆ ನಮ್ದೇನಿದೆಯಪ್ಪ, ಎಲ್ಲ ಲಕ್ಷ್ಮೀನರಸಿಂಹನ ಇಚ್ಛೆ. ಅಂದಾಗೆ ನಿಮ್ಮ ಮನೆ ಎಲ್ಲಿ? ಶಂಕರ ಮಠದ ಹತ್ರ ಬಂದು ಶಾಸ್ತ್ರಿಗಳ ಮನೆ ಎಲ್ಲಿ ಅಂತ ಯಾರನ್ನು ಬೇಕಾದರೂ ಕೇಳಿ ತೋರಿಸ್ತಾರೆ. ಆಯಿತು, ನಾಳೆ ಸಾಯಂಕಾಲನೇ ಬರ್ತೀನಿ. ಖಂಡಿತ ಬನ್ನಿ. ಸಂತಾನಮ್ಮ ಅವರೇ, ಬರ್ತೀನಿ. ಓ ಶಾಸ್ತ್ರಿಗಳೇ, ಹೀಗೆ ಯಾಕೆ ಮಾಡಿದಿರಿ? ಆ ವ್ಯಕ್ತಿನ ನಾವು ನೋಡ್ತಾ ಇರೋದೇ ಇವತ್ತು. ಅವನ ವಿವರನೆಲ್ಲ ತಿಳಿದು ಅದು ಸರಿನೇ ಅಂತ ಖಾತ್ರಿ ಪಡಿಸ್ಕೊಂಡು ಆಮೇಲೆ ನನ್ನ ಲೆಡ್ಜರ್ನಲ್ಲಿ ದಾಖಲೆ ಮಾಡಿದ ಮೇಲೆ ನಾನು ಮುಂದುವರಿಯೋದು. ನೋಡಯ್ಯ, ನಿನ್ನ ಲೆಡ್ಜರ್ನಲ್ಲಿ ದಾಖಲೆ ಆಗೋಕ್ಕಿಂತ ಮುಂಚೆ ಸೆಟ್ಲ್ ಆಯಿತು, ನಿನ್ನ ಕಮಿಷನ್ ಹೋತಾಯಿತು ಅಂತ ತಿಳ್ಕೊಬೇಡ. ನಿನಗೆ ಸಲ್ಲಬೇಕಾದ ಕಮಿಷನ್ನ ನಾನು ಕೊಟ್ಟೇ ಕೊಡ್ತೀನಿ. ಓ ಕಮಿಷನ್ ಮನೆ ಹಾಳಾಗೋಯ್ತು. ಆ ವ್ಯಕ್ತಿ ಹಿನ್ನೆಲೆ ಏನೋ ಎಂತೋ, ತಂದೆ ತಾಯಿ ಬೇರೆ ಇಲ್ಲ ಅಂತ ಇದ್ದಾನೆ. ನಾಳೆ ಮದುವೆ ಮಾಡಿಕೊಟ್ಬಿಟ್ಟು ನಮ್ಮ ಹುಡುಗಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ? ನೋಡು ಸಂತಾನಂ, ಹುಡುಗಿಗೆ ಹೆಚ್ಚು ಕಡಿಮೆ ಆಗೋದು ನಮ್ಮ ಕೈನಲ್ಲಿಲ್ಲ.
ಅದೆಲ್ಲ ಲಕ್ಷ್ಮೀ ನರಸಿಂಹನ ಇಚ್ಛೆ. ಮೊದಲು ಆ ಹುಡುಗ ಹುಡುಗಿ ನೋಡಲಿ, ಆಮೇಲೆ ನೋಡೋಣಂತೆ. ಓ ಗೊತ್ತಾ ನನ್ಗೆ? ಏನ್ ಅಮ್ಮ ಅಂತ ಕಿರಿಸ್ತಾ ಇದೆಯಲ್ಲ. ನಿನ್ಗೂ ಹೀಗೆ ಆಗ್ಲಿ, ಅವಾಗ ಗೊತ್ತಾಗತ್ತೆ. ಸರಿ, ಏನು ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಬಾವಿ ಅಷ್ಟೇ ಆಳವಾಗಿ ಏನೋ ಯೋಚನೆ ಮಾಡ್ತಾ ಇದೆಯಲ್ಲ? ಏನು ಇಲ್ಲ ಕಣೆ. ನೋಡೆ, ನೀನು ಡಿಗ್ರಿ ಮುಗಿಸಿದ್ಯಾ, ಫಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಪಾಸ್ ಆಗಿದ್ಯಾ, ಮುಂದೆ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಅದ್ ಬಿಟ್ಟು ಹೀಗೆ ಬಾವಿ ಕಟ್ಟೆ ಮೇಲೆ ಕೂತ್ಕೊಂಡು ಹಗಲ್ ಕನ್ಸು ಕಾಣೋದು ಸರಿಯಲ್ಲ. ಕನಸು ಕಾಣ್ತಾ ಇಲ್ಲ ಕಣೆ. ಈ ಕನ್ಸುಗಳಿಗೆಲ್ಲ ಕೊನೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಹುಚ್ಚಿ, ನೀನು ಯಾಕೆ ಕನಸುಗಳಿಗೆಲ್ಲ ಕೊನೆ ಹೇಳಬೇಕು? ಕನಸು ಕಾಣಬೇಕು ಕಣೆ, ಕನಸು ಕಾಣಬೇಕು. ಕನಸು ಕಾಣ್ತಾ ಕಾಣ್ತಾ ಅದರಲ್ಲೇ ನಿದ್ದೆ ಮಾಡಿದೆ, ಎಚ್ಚರವಾಗಿದ್ದು ಕನಸುಗಳನ್ನ ಹಿಡಿಯೋಕೆ ಪ್ರಯತ್ನ ಪಡಬೇಕು. ಏನೇ ಪ್ರಯತ್ನ ಪಡೋದಕ್ಕೂ ನಿನಗಿರೋ ಧೈರ್ಯ ಬುದ್ಧಿ ನನ್ನಂಥವ್ರಿಗಿರ್ಬೇಕಲ್ಲ. ಎಲ್ಲರಿಗೂ ಎಲ್ಲ ಸಾಮರ್ಥ್ಯನೂ ಹುಟ್ಟುತ್ತಾನೆ ಇರಲ್ಲ ಕಣೆ, ಬೆಳೀತಾ ಬೆಳೀತಾ ಅದನ್ನು ಗಳಿಸ್ಕೋಬೇಕು. ಹೆಣ್ಣಿಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರಬೇಕು, ಅದು ಬೇಕು ಅಂದರೆ ಅವಳು ಕೆಲ್ಸಕ್ಕೆ ಸೇರಬೇಕು. ನೀನಿನ್ನು ಸುಲಭವಾಗಿ ಹೇಳ್ಬಿಡ್ತೀಯಾ ಕಣೆ, ಆದರೆ ನಮ್ಮನೆ ಪರಿಸ್ಥಿತಿನೂ ಯೋಚನೆ ಮಾಡಬೇಕಲ್ವಾ? ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದಂದರೆ ಬೇರೆಯೇ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಕೆಲ್ಸಕ್ಕೆ ಹೋಗೋದು ಅಂತ ಅಷ್ಟು ಕೇವಲವಾಗಿ ಮಾತಾಡಬೇಡವೆ. ನಾನು ಆವಾಗಲೇ ಹೇಳಿದ್ನಲ್ಲ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ. ಹಾಗೆ ಸಂಬಳ ಥರ ಹೆಂಡತಿ ಅಂತ ಕರೆಸ್ಕೊಂಡು ಗಂಡ ಮಕ್ಕಳು ಬಾಯಿ ಮುಚ್ಚಿಸ್ಬೇಕೇ? ಗಂಡ ಮಕ್ಕಳು ಅಂತ ಏನೋ ಮಾತಾಡ್ತಾ ಇದ್ದೀರಾ? ಯಾರ ಗಂಡ ಯಾರ ಮಕ್ಕಳು, ಏನ್ ಕತೆ? ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರ? ಯಾರು ಕೇಳಿಸ್ಕೊಂಡ್ರಿ ಏನು? ಈ ಮನೇಲಿ ಏನು ಬದಲಾಗೋದಿಲ್ಲ, ವ್ಯರ್ಥ ಕಂಠ ಶೋಷಣೆ ಅಷ್ಟೇ. ಇಲ್ಲ ಅತ್ತೆ, ಬದಲಾಗ್ಲೇಬೇಕು. ನೀವು ಕಳೆದಿರೋ ದಿನಗಳಿಗೂ ಮುಂದೆ ಶ್ರೀಲಕ್ಷ್ಮಿ ಕಳಿಬೇಕಾಗಿರೋ ದಿನಗಳಿಗೂ ತುಂಬಾ ವ್ಯತ್ಯಾಸ ಇದೆ. ನೀವು ನಾಲ್ಕು ಗೋಡೆ ಮಧ್ಯೆ ಜೀವನ ಸಾಗಿಸಿದ ಹಾಗೆ ಅವಳ ಕೈಲಿ ಸಾಗಿಸಕ್ ಸಾಧ್ಯ ಇಲ್ಲ. ನೀವೇ ಮಾವನ್ಗೆ ಹೇಳಿ ಅವಳನ್ನ ಕೆಲ್ಸಕ್ಕೆ ಸೇರ್ಸಕ್ಕೆ ಒಪ್ಸಿ ಅತ್ತೆ. ನಿಮ್ಮ ಮಾವ ಈ ವಯಸ್ಸಲ್ಲಿ ಸಂಸಾರ ನಡೆಸಕ್ ಕೊಡೋ ತಾಪತ್ರಯ ನೋಡಿದ್ರೆ ನಂಗೂ ನಾಲ್ಕು ಮನೆ ಅಡಿಗೆ ಕೆಲಸ ಮಾಡಿ ಅವ್ರಿಗೆ ಸಹಾಯ ಮಾಡೋಣ ಅನ್ಸುತ್ತೆ. ಆದ್ರೆ ಈ ಮಾತನ್ನ ಅವ್ರ ಮುಂದೆ ಹೇಳಿದ್ರೆ ಮೂರು ದಿನ ಮೌನ ವ್ರತ ಉಪವಾಸ ಅಷ್ಟೇ. ಅಮ್ಮ ಅಪ್ಪ ಬಂದ್ರು. ದೇವಸ್ಥಾನಕ್ ಹೋಗಿದ್ರಾ? ಇಲ್ಲಮ್ಮ, ಯಾರೋ ಸ್ನೇಹಿತರು ನೋಡಕ್ ಹೋಗಿದ್ದೆ. ಏನು ವಿಶೇಷ? ಶ್ರೀಲಕ್ಷ್ಮಿನ ನಮ್ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಮಾವ. ನೀನೇ ಇಲ್ಲಿ ಬಂದಿದೀಯಲ್ಲಮ್ಮ, ಇನ್ನು ಅವಳು ಇನ್ಯಾತಕ್ಕೆ ಬರ್ಬೇಕಲ್ಲಿಗೆ? ಅದು ಅಲ್ಲದೆ ನೀನು ಕೆಲ್ಸಕ್ಕೆ ಹೋಗ್ತೀನಿ, ಮನೆಯವ್ರಿಗೂ ಯಾರಿಗೂ ಬಿಡ್ಬಿರೋದಿಲ್ಲ. ಇವಳು ಬಂದು ಏನ್ತಾನೆ ಮಾಡ್ತಾಳಲ್ಲಿ ಮಾವ? ನೀವು ಅವಳನ್ನ ನಮ್ಮ ಮನೆಗೆ ಕಳಿಸ್ದೇ ಇರೋದ ಕಾರಣ ಅದಲ್ಲ, ನಮ್ಮ ಮನೇಲಿ ಮೊಟ್ಟೆ ಬೇಯಿಸ್ತೀವಿ ಅಂತ ತಾನೇ. ನಾನು ಎಲ್ಲಿ ಆಮ್ಲೆಟ್ನ ಅವಳಿಗೆ ಅಡೆ ದೋಸೆ ಅಂತ ತಿನ್ನಿಸ್ಬಿಡ್ತೀನಿ ಅಂತ ನಿಮಗೆ ಭಯ? ಅವಳು ಮೊಟ್ಟೆ ತಿನ್ಬೇಕು ಅಂತ ಅಂದ್ರೆ ಅಷ್ಟು ದೂರ ನಿನ್ನ ಗಂಡನ ಮನೆಗೆ ಯಾಕೆ ಬರಬೇಕು? ಇಲ್ಲೇ ಆ ಸಣ್ಣ ಅಡ್ಡಗೋಡೆ ದಾಟಿದ್ರೆ ಇದೆಯಲ್ಲ ನಿಮ್ಮ ಅಪ್ಪನ ಮನೆ, ಅರ್ಥಾತ್ ಸತ್ತ ಸ್ವರ್ಗದಲ್ಲಿರೋ ನಮ್ಮ ತಂಗಿ ಮನೆ. ಅಲ್ಲಿ ಆಗಿಂದಾಗ್ಗೆ ಮೊಟ್ಟೆ ಬೇಯಿಸ್ತಾ ಇರ್ತಾರೆ, ಅದ್ರ ವಾಸನೆ ಬರ್ತಾ ಇರುತ್ತೆ, ಸಿಗರೇಟ್ ವಾಸನೆ ಬರುತ್ತೆ, ಇವೆಲ್ಲ ನನಗೆ ಗೊತ್ತಲ್ಲ. ಅದಕ್ಕೆ ನಿಮ್ಮ ಅಪ್ಪ ಮತ್ತು ನಿಮ್ಮ ಸಹೋದರ ಅಡ್ಡಗೋಡೆ ದಾಟಿ ಈ ಕಡೆ ಬರೋದೇ ಇಲ್ವಲ್ಲ. ಬರೀ ಬಿಡ, ನಿನ್ ಗಂಡನ ವ್ಯಾಪಾರ ಆಗಿದೆ, ಚೆನ್ನಾಗಿ ನಡೀತಾ ಇದೆ ಮಾವ. ಹೌದು, ಶ್ರೀಲಕ್ಷ್ಮಿ ಡಿಗ್ರಿ ಮುಗಿತಲ್ಲ, ಈಗ ಮುಂದೆ ಏನ್ ಮಾಡ್ಬೇಕು ಅವಳು? ಒಳ್ಳೆ ಗಂಡನ ಜೊತೆ ಸಂಸಾರ ಮಾಡ್ಬೇಕು. ಆ ಒಳ್ಳೆ ಗಂಡ ಸಿಗೋವರೆಗೂ? ಆ ಗಂಡ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು, ಪ್ರಾರ್ಥನೆಗೆ ತಕ್ಕ ಫಲ ಶೀಘ್ರದಲ್ಲೇ ಸಿಗುತ್ತೆ. ನಮೋಸ್ತು ತೇ ವ್ಯಾಸ ವಿಶಾಲ ಬುದ್ಧಿ ಪುಲ್ಲಾರವಿಂದಾಯ ಪತ್ರ ನೇತ್ರಾಯ ಯೇನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಸರ್ವೋಪನಿಷದೋ ಗಾವೋ ದುಗ್ಧಾ ಪಾರನಂದನ ಪಾರ್ಥೋ ವತ್ಸ ಶ್ರೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಲಕ್ಷ್ಮೇ, ಎಷ್ಟೊತ್ತು ಬರ್ತೀಯಮ್ಮ? ಸಂಜೆ ಆಗತ್ತಪ್ಪ. 5 ಗಂಟೆ ಮುಂಚೆ ಬಂದ್ಬಿಡು. ಯಾಕಪ್ಪ ನನಗೆ ಇನ್ನೂ ಅನುಮಾನನ? ಚೇ, ಅನುಮಾನ ಅಂತಲ್ಲಮ್ಮ, ಸಂಜೆ ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ, ಅಷ್ಟೊತ್ತೇ ನೀನು ತಯಾರಿರ್ಬೇಕು ತಾನೆ.
ನಂಗೆ ಇವಾಗ್ಲೇ ಮದ್ವೆ ಆಗೋಕೆ ಇಷ್ಟ ಇಲ್ಲಪ್ಪ. ಅಷ್ಟ ವರ್ಷ ಭವೇತ್ ಕನ್ಯಾ ಅಂತ ಹೇಳ್ತಾ ಇದ್ರು. ಹಿಂದಿನ ಕಾಲದಲ್ಲಿ 8 ವರ್ಷಕ್ಕೆ ಹೆಣ್ಮಕ್ಳು ಮದುವೆ ಮಾಡ್ತಾ ಇದ್ರು. ಈಗ ಕಾಲ ಬದಲಾಗಿ ಹೋಯ್ತು. 18 ವರ್ಷ ಆಗೋವರೆಗೂ ಮದುವೆ ಆಗಬಾರದು ಅಂತ ಕಾನೂನಿದೆ. ಅದನ್ನು ಗಣನೆಗೆ ತಗೊಂಡೇ ನಿನಗೆ 18 ಆದಮೇಲೂ 2 ವರ್ಷ ಓದೋಕೆ ಬಿಟ್ಟಿದ್ದೆ. ಇನ್ನು ನಿನ್ನ ಮದುವೆ ಮುಂದೆ ಹಾಕೋದು ತರವಲ್ಲ. ಅಪ್ಪ, ನಾನು ಕೆಲ್ಸಕ್ಕೆ ಸೇರಿ ಈ ಮನೆ ಪರಿಸ್ಥಿತಿ ಎಲ್ಲ ಸುಧಾರಿಸಿದ್ಮೇಲೆ ಮದುವೆ ಆಗೋಣ ಅಂತ ಅನ್ಕೊಂಡಿದ್ದೀನಿ. ನೋಡಮ್ಮ, ನಾನಿನ್ನೂ ಈ ಸಂಸಾರ ನಿಭಾಯಿಸುವಷ್ಟು ಗಟ್ಟಿಯಾಗಿದ್ದೀನಿ. ಹೆಣ್ಣು ಮಗಳ ಕೈಯಲ್ಲಿ ದುಡಿಸ್ಕೊಂಡು ಜೀವನ ನಡೆಸುವಂತಹ ಸೌಭಾಗ್ಯ ನನಗಿನ್ನೂ ಬಂದಿಲ್ಲ. ಇಷ್ಟಲ್ಲದೆ ಅದು ನಮ್ಮ ಸಂಪ್ರದಾಯನೂ ಅಲ್ಲ. ನಿನ್ನ ಮದುವೆ ಒಂದಾಗಿ ನನ್ನ ಜವಾಬ್ದಾರಿ ಕಳೆದ್ರೆ ಕೃತಾರ್ಥ. ಸಂಜೆ 5 ಗಂಟೆ ಹೊತ್ತಿಗೆ ತಯಾರಾಗ. ಕಮಲು, ನೀನು ಶ್ಯಾಮು ಸ್ಕೂಲಿಂದ ನೇರ್ವ ಮನೆಗೆ ಬಂದ್ಬಿಡ್ರಿ. ಇವತ್ತು ಆಟ ಪಾಠ ಏನೂ ಇಲ್ಲ. ಕಮಲು, ಸಾಯಂಕಾಲ 5 ಗಂಟೆ ಹೊತ್ತಿಗೆ 4-5 ಜನಕ್ಕೆ ಸಜ್ಜಿಗೆ ಉಪ್ಪಿಟ್ಟು ಮಾಡ್ಬಿಡು. ಅದಕ್ಕೇನಾದ್ರು ಸಾಮಾನು ಬೇಕು ಅಂದ್ರೆ ಹೇಳು, ತಂದು ಕೊಡ್ತೀನಿ. ಯಾರು ಬರ್ತಾ ಇದ್ದಾರೆ? ಗಂಡು, ಗಂಡಿನ ಕಡೆಯವರು. ಗಂಡೆ ಯಾರಿಗೆ ಅಂದ್ರೆ? ಇನ್ಯಾರಿಗೆ? ನಮ್ಮ ಶ್ರೀಲಕ್ಷ್ಮಿಗೆ. ನಮ್ ಶ್ರೀಲಕ್ಷ್ಮಿಗೆ ಗಂಡ್ ಬರ್ತಾ ಇದೀಯ? ಮತ್ ನೀವು ನನ್ಗೆ ಹೇಳಲೇ ಇಲ್ಲ. ಹೇಳ್ತಾ ಇದೀನಲ್ಲ. ನಿಮ್ ತಂದೆ ತಂಗಿ ಈಗ ತಾನೆ ಹೊರಗಡೆ ಹೋಗಿದ್ದಾರೆ. ನೀನ್ ಬಂದ್ರೆ ಈ ಬೀಗದ ಕೈ ಕೊಟ್ಬಿಡು ಅಂತ ಕೊಟ್ಟಿದಾರಮ್ಮ. ಚೆನ್ನಾಗಿನಮ್ಮ ಬಂತು. ಹಳೆ ಮಾಡೆಲ್ ಗಾಡಿಗಳು ನೋಡು, ಗ್ಯಾರೇಜ್ ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು, ಅದೇ ತಾನೇ ಲಕ್ಷಣ. ಮೊನ್ನೆ ತಾನೆ 3 ದಿನ ನರ್ಸಿಂಗ್ ಹೋಮ್ ನಲ್ಲಿ ಇದ್ಲು. ಅವಳಿಗೆ ಈಚೆಗೆ ಸ್ವಲ್ಪ ಆಸ್ತಮಾ ಬೇರೆ ಇದೆ. ಗೊತ್ತು. ನಿಮ್ ಮಗ ಸತೀಶ ಏನಾದ್ರೂ ಬಂದಿದ್ನ ಅಮೆರಿಕದಿಂದ? ಅವನು ಬರ್ಲಿಲ್ಲಮ್ಮ, ಅವನ್ ಫೋನ್ ಬಂದಿತ್ತು ಅಷ್ಟೇ. ತುಂಬಾ ಕೆಲ್ಸನಂತೆ. ಈಗ ನ್ಯೂಯಾರ್ಕ್ ಬಿಟ್ಟು ವಾಷಿಂಗ್ಟನ್ ಅಲ್ಲಿ ಇದಾನಂತಮ್ಮ ಅವನು. ಅಲ್ಲಿ ನಿಮ್ಮ ಅಣ್ಣ ರಂಗನಾಥನು ಸಿಕ್ಕಿದ್ನಂತೆ. ಯಾರ್ದೋ ಮನೆಯಲ್ಲಿ ಗಣೇಶನ ಪೂಜೆ ಇತ್ತಂತೆ, ಅಲ್ಲೆಲ್ಲ ಒಟ್ಟಿಗೆ ಸೇರಿದ್ರಂತೆ. ಶ್ಯಾಮ್ಲಿ, ಅವಳು ಡೆಲ್ಲಿನಲ್ಲಿದ್ದಾಳೆ. ಗೊತ್ತಲ್ಲ ಯಾವನು ಪಂಜಾಬಿನ ಮದುವೆ ಮಾಡ್ಕೊಂಡಿದ್ದಾಳೆ. ಆನಂದಿ ಜಾಂಬಿಯಾದಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ಅದೇ ಇವಳಿಗೆ ಮನೋರೋಗ, ಮಕ್ಕಳು ಯಾರು ಹತ್ರದಲ್ಲಿ ಇಲ್ವಲ್ಲ ಅಂತ. ಸತೀಶ ಮುಂದಿನ ವರ್ಷ ವಾಪಸ್ ಬಂದ್ಬಿಡ್ತೀನಿ ಅಂತ ಅಮೆರಿಕಕ್ಕೆ ಹೋದವನು. ಇವತ್ತಿಗೆ ಸರಿಯಾಗಿ 21 ವರ್ಷ. ಈಗಲೂ ಮುಂದಿನ ವರ್ಷ ವಾಪಸ್ ಬರ್ತೀನಿ ಅಂತಾನೆ. ಎಲ್ಲೋ ಸುಖವಾಗಿದ್ರೆ ಸರಿ ಬಿಡು. ಅಂದಹಾಗೆ ನಿಮ್ಮ ಯಜಮಾನರು ಲೆಕ್ಚರರ್ ಆಗಿದ್ದಾರಲ್ವಾ? ಇಲ್ಲ, ಲೆಕ್ಚರರ್ ಕೆಲಸ ಬಿಟ್ಬಿಟ್ರು, ಈಗ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮಾವನವ್ರ ಬಿಸ್ನೆಸ್. ಬೇಷ್ ಬೇಷ್, ಅದ್ರಲ್ಲಿ ಒಳ್ಳೆ ದುಡ್ಡಿದೆ ಬಿಡು. ಸರಿ, ನಮ್ಮಪ್ಪ ಬರೋವರೆಗೂ ಮಾವನ ಮನೇಲೇ ಇರ್ತೀನಿ. ಬರಲ ಸರ್? ಒಂದು ನಿಮಿಷ ಅಮ್ಮ. ಶಾಸ್ತ್ರಿಗಳು ನಿಮ್ಮ ಮಾವ ನಿಮ್ಮ ಯಾರ ಹತ್ರನು ಮಾತಾಡಲ್ಲ ಅಲ್ವಾ? ಇಲ್ಲ, ನಮ್ಮೆಲ್ಲರ ಹತ್ರನು ಮಾತಾಡ್ತಾರೆ, ಅಪ್ಪನ ಹತ್ರ ಮಾತ್ರ ಮಾತಾಡಲ್ಲ. ಅಪ್ಪ ಸ್ವಲ್ಪ ಕುಡ್ಕೊಂಡು ಸಿಗರೆಟ್ ಸೇರ್ತಾ ಇದ್ರಲ್ವಾ, ಅದಕ್ಕೆ. ನಿನ್ನ ಹತ್ರ ಹಿಂದೆ ನಾನು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾಗ ಮಾತಾಡಿಸ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ, ಕೋಪ ಎಲ್ಲ ಹೊಟ್ಟೋಗಿದೆ, ಮಾತಾಡಿಸ್ತಾರೆ. ಆದರೂ ಮನುಷ್ಯ ಕೈಡು, ನನಗಂತೂ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೆದರಿಕೆ ಆಗುತ್ತಮ್ಮ. ಆದರೆ ಮನಸ್ಸು ಬಹಳ ಮೃದು. ಬರಲಾ ಸರ್? ಒಂದು ನಿಮಿಷ ಅಮ್ಮ, ನಾನು ನಿನಗೆ ಕಾಯ್ತಾ ಇದ್ದೆ. ಈ ಅಗ್ರಿಮೆಂಟನ್ನು ನಿನ್ಗೆ ತೋರಿಸೋಣ ಅಂತ. ಹಾಗೂ ನೀನು ಲಾ ಓದಿದೆಯಲ್ಲ, ಇದು ಸ್ವಲ್ಪ ಸರಿಯಾಗಿದೆಯಾ ನೋಡ್ಬಿಡಮ್ಮ. ಅಗ್ರಿಮೆಂಟ್ ಆಫ್ ಸೇಲ್ ಫಾರ್ ಹೌಸ್ ನಂಬರ್. ಮನೆ ಮಾರ್ತಾ ಇದ್ದೀರಾ? ಹ್ಮ್, ರೇಟ್ ನೋಡು. 40 ಲ್ಯಾಕ್ಸ್. ರೇಟ್ ಪರವಾಗಿಲ್ಲ, ಆದ್ರೆ ಇಷ್ಟು ಒಳ್ಳೆ ಜಾಗ, ಇಷ್ಟು ದೊಡ್ಡ ಮನೆ, ಇಷ್ಟು ಕಾಮಾಗಿ ಚೆನ್ನಾಗಿದೆ, ಯಾಕೆ ಬಿಡ್ತೀರಾ? ಪ್ರಪಂಚನೇ ಬಿಟ್ಟು ಹೋಗ್ತೀವಂತೆ, ಇನ್ನು ಈ ಮನೆ ಬಿಡೋದಕ್ಕೆ ಯಾಕಮ್ಮ ಮಾಡಬೇಕು?
ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ. 40 ಲಕ್ಷ ನಮ್ಮ, 40 ಲಕ್ಷ. ಹೋದ ವರ್ಷ ಯಾವುದಕ್ಕೂ ಇರಲಿ ಅಂತ ಏಜೆಂಟ್ ಗರಡಪ್ಪನ ಕೇಳಿದೆ, ಎಷ್ಟು ಸಹಾಯ ಕೊಡ್ತೀಯಾ ಅಂತ. 10 ಲಕ್ಷ ಅಂದ. ಇವತ್ತು 40 ಲಕ್ಷ ಕೊಡ್ತೀವಿ ಅಂತ ಮನೆಗೆ ಮಗಳಿಗೆ ಬಂದಿದ್ದಾರೆ. 1/2 ಗಂಟೆನಲ್ಲಿ ಡೀಲ್ ಮುಗಿದು ಹೋಯ್ತು. 50,000 ರೂಪಾಯಿ ಅಡ್ವಾನ್ಸ್ ಎಣಿಸ್ಬಿಟ್ರು, ಎಲ್ಲ ಹೊಸ ಹೊಸ ನೋಟ್ಗಳು. ಯಾರು ಕೊಂಡ್ಕೊಂಡಿದ್ದು? ಯಾರೋ ದೊಡ್ಡ ಪಾರ್ಟಿನಂತೆ. ಅವ್ರು ಬರಲಿಲ್ಲ, ಯಾರೋ ಬೇರೆಯವ್ರನ್ನ ಕಳಿಸಿದ್ರು. ಹೆಸರು ಹೇಳಲ್ಲ, ನಾವೇ ಡೀಲ್ ಸೆಟ್ಲ್ ಮಾಡ್ತೀವಿ ಅಂದರು. ಏನು ಮಾಡ್ತಾರಂತೆ ಇಲ್ಲಿ? ಕಾಂಪ್ಲೆಕ್ಸ್ ಕಟ್ತಾರಂತೆ. ಕಾಂಪ್ಲೆಕ್ಸಾ ಸರ್? ಕಾಂಪ್ಲೆಕ್ಸ್ ಕಟ್ಟಿದ್ರೆ ಏರಿಯಾನೇ ಹಾಳಾಗಿ ಹೋಗುತ್ತೆ, ಎಲ್ಲರ ನೆಮ್ಮದಿನೂ ಹೊರಟೋಗುತ್ತೆ. ಇಲ್ಲಿದ್ದಾಗ ನಮ್ಗೆ ಏನು ಮಹಾ ನೆಮ್ಮದಿ ಇತ್ತು? ಆಚೆ ಮನೆ ಗೋಪಾಲಯ್ಯಂಗಾರರು ಒಂದಡಿ ನೆಲಕ್ಕೋಸ್ಕರ ನಮ್ಮನ್ನು 30 ವರ್ಷ ಕೋರ್ಟ್ ಕಲಿಸ್ಬಿಟ್ರು. ನಮ್ಮ ಶ್ಯಾಮಿಲಿ ಪಂಜಾಬಿನ ಮದುವೆ ಮಾಡಿಕೊಂಡ್ರು ಅಂತ ಅಕ್ಕಪಕ್ಕದವರೆಲ್ಲ ಆಡಿಕೊಂಡು ನಮ್ಮ ನೆಮ್ಮದಿನ ಹಾಳು ಮಾಡಿಬಿಟ್ರು. ಏನು ಮಹಾ ನೆಮ್ಮದಿ ಇತ್ತಮ್ಮ? ಅದು ಬೇರೆ ಸರ್, ಕಾಂಪ್ಲೆಕ್ಸ್ ಕಟ್ಟಿದ್ರೆ ಕಾರ್ಗಳು, ಲಾರಿಗಳು, ಗಲಾಟೆ, ಬಾರ್ಗಳು, ರೌಡಿಗಳು, ಕುಡುಕರು ಎಲ್ಲ ಜಾಸ್ತಿ ಆಗ್ಬಿಡ್ತಾರೆ ಸರ್. ಅಯ್ಯೋ ಹೋಗಮ್ಮ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ನಮ್ಮ ಪಾಡ್ಗೆ ನಾವು ಮನೆಯಲ್ಲಿದ್ದರೆ ಅವ್ರೇನಮ್ಮ ಮಾಡ್ತಾರೆ? ಬರೀ 400 ರೂಪಾಯಿ ತೊಗೊಂಡು ಸೈಟು, ಓನ್ಲಿ 400 ರೂಪೀಸ್. ಇವತ್ತು 40 ಲಕ್ಷ ಕೊಡ್ತೀನಿ ಅಂದರೆ ಬೇಡ ಅಂತೀಯಲ್ಲಮ್ಮ. ಕುಡುಕರು ರೌಡಿಗಳು ನಮಗೇನಮ್ಮ ಮಾಡ್ತಾರೆ? ಅದು ಸರಿ, ಮನೆ ಬಿಟ್ಟು ಎಲ್ಲಿ ಹೋಗ್ತೀರಾ? ಅಮೇರಿಕಾದಲ್ಲಿರೋ ಮಗ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಾನೆ, ಜಾಂಬಿಯಾದಲ್ಲಿರೋ ಆನಂದಿ ಇಲ್ಲಿಗೆ ಬನ್ನಿ ಅಂತಾನೆ. ಒಂದು ಕಡೆ ನಾನು, ಒಂದು ಕಡೆ ನನ್ನ ಹೆಂಡತಿ ಇದ್ಬಿಟ್ಟು ಹಾಯಾಗಿರೋಣ ಅಂತಿದ್ದೀವಿ. ಹಾಂ, ಮೂರನೇ ಮನೆ ನಾಯ್ಡು, ಅವ್ರ ಮನೆಯೂ ಇವತ್ತು ಸೆಟ್ಲ್ ಆಗೋಯ್ತಮ್ಮ ಡೀಲು. 50,000 ರೂಪಾಯಿ ಅವ್ರಿಗೂ ಅಡ್ವಾನ್ಸ್ ಕೊಟ್ಬಿಟ್ರು. ಹೌ ಸ್ಯಾಡ್. ಮಾಳವಿಕಾ, ನಿಮ್ಮ ಮನೆಯೂ ಯಾಕೆ ಮಾರ್ಬಿಡ್ಬಾರ್ದು? ಒಳ್ಳೆ ರೇಟ್ ಇದೆಯಮ್ಮ ಈ ಏರಿಯಾದಲ್ಲಿ. ನಿಮ್ಮ ತಂದೆನೂ ದುಡ್ಡಿಗೆ ತುಂಬ ಪರದಾಡ್ತಾ ಇದ್ದಾರೆ, ಒಳ್ಳೆ ರೇಟ್ ಬಂದರೆ ಅವರು ಹಾಯಾಗಿರ್ಬೋದು. ನಿನ್ನ ತಂಗಿಗೂ ಮದುವೆ ಆಗಬೇಕು, ಪೋಲಿಯೋ ಬಂದಿರೋ ಹುಡುಗಿ ಪಾಪ, ಯಾರು ಮದುವೆ ಆಗ್ತಾರೆ ಹೇಳು? ಒಳ್ಳೆ ರೇಟಿಗೆ ಮಾರಿ 5 ಲಕ್ಷ ವರದಕ್ಷಿಣೆ ಅಂತ ಬಿಸಾಕಿದ್ರೆ ಯಾರಾದರೂ ಮದುವೆ ಮಾಡ್ಕೊಳ್ತಾರೆ. ಅದು ಬಿಟ್ಟು ಖಾಲಿ ಜೇಬಿನಲ್ಲಿ ಹೋದರೆ ಯಾರು ಮದುವೆ ಮಾಡ್ಕೊಳ್ತಾರೆ ಹೇಳು? ನಿಮ್ಮ ಶ್ರೀಧರನ್ಗೆ ಬಿಸ್ನೆಸ್ಸೋ ಫ್ಯಾಕ್ಟ್ರಿನೋ ಹಾಕ್ಕೊಡ್ಬೋದು, 20 ಲಕ್ಷ ಕೊಡಿಸ್ತೀನಿ ನಿಮ್ಮ ಮನೆಗೆ ಹೇಳು, ಮಾಡ್ತೀಯಾ? ಎಲ್ಲಿ ಹೋದ್ಲಿ ಇವಳು ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ? ಬೆಳಿಗ್ಗೆ ಹೋಗ್ತಾ 5 ಗಂಟೆ ಮುಂದೆ ತಯಾರಿರ್ಬೇಕು ಅಂತ ಹೇಳಿ ಕಳಿಸಿದ್ದಾನೆ. ಬೇಜವಾಬ್ದಾರಿ ಹುಡುಗಿ. ಅದೇನ ಬೃಂದನ್ ಮನೆ ಟೈಲರಿಂಗ್ ಕಲಿಯಕ್ಕೆ ಅಂತ ಹೋದ್ಲು, ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಏನ್ ಬರ್ಬೇಕಾಗಿತ್ತು? ಹಾ ಬಂದ್ಲು ನೋಡಿ. ಎಲ್ಲಿ ಹೋಗಿದ್ದು ಇಷ್ಟೊ ತನಕ? ಬೆಳಿಗ್ಗೆ ಹೇಳಿ ಕಳ್ಸಿರ್ಲಿಲ್ವಾ ಬೇಗ ಬಂದ್ಬಿಡ್ಬೇಕು ಅಂತ? ಹೋಗೋ, ಬೇಗ ಬಟ್ಟೆ ಹಾಕೊಂಬಾವು. ಆ ಕಡೆ ಹೋಗ್ತಾರೇನೋ, ಅವ್ರಲ್ಲಿ ಕೂತಿದ್ದಾರೆ. ಹಿಂದಿನ ಬಾಗಿಲಿಂದ ಬಾ. ಏ ನೀನೇ ಹೋಗಿ ಅವಳು ಒಂದಿಷ್ಟು ಅಲಂಕಾರ ಮಾಡಿ ಬೇಗ, ನಾನು ಮಾತಾಡ್ತಾ ಇರ್ತೀನಿ. ಏನು ಓದ್ತಾ ಇದೀಯಾ? 10th. ಯಾವ ಸ್ಕೂಲು? ಗೌರ್ಮೆಂಟ್ ಹೈಸ್ಕೂಲ್. ಸ್ಕೂಲ್ ತುಂಬ ದೂರ ನಮ್ಮ ಮನೆಯಿಂದ? ಇಲ್ಲ, ಹತ್ರನೇ ಇದೆ. ನಿಮ್ಮ ಕಾರು ಚೆನ್ನಾಗಿದೆ. ಕಮಲು, ಇವರು ರಾಮಕೃಷ್ಣ ಅಂತ, ಈಕೆ ನನ್ನ ಧರ್ಮಪತ್ನಿ. ಹೋಗು ಸ್ವಲ್ಪ ನೋಡು, ಬೇಗ ಕಳ್ಸ. ಏನು ಒಬ್ಬರೇ ಬಂದ್ಬಿಟ್ರಿ? ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅರ್ಜೆಂಟು ಊರಿಗೆ ಹೋಗ್ಬೇಕಾಯ್ತು, ನಾನು ನಿಮ್ಗೆ ಹೇಳ್ಬಿಟ್ಟಿದ್ನಲ್ಲ ಅಂತ ಒಬ್ಬನೇ ಬಂದೆ. ಒಳ್ಳೇದಾಯ್ತು ಬಿಡಿ, ಇಂಥ ವಿಷಯದಲ್ಲಿ ನಾನು ಸ್ನೇಹಿತರನ್ನ ಯಾರನ್ನು ಎಂಟರ್ಟೈನ್ ಮಾಡಲ್ಲ. ವೈಯಕ್ತಿಕ ಪ್ರಶ್ನೆ ಅಲ್ವೇ? ನಮ್ಮ ಶ್ರೀಲಕ್ಷ್ಮಿನೂ ಹಾಗೇನೆ, ಈ ಅತಿ ಹೆಚ್ಚಿನ ಸ್ನೇಹ ಅದು ಇದು ಅಂತ ಇಲ್ವೇ ಇಲ್ಲ. ಇವತ್ತೇನೋ ಟೇಲರಿಂಗ್ ಕಲ್ತ್ಕೋಬೇಕು ಅಂತ ಹೋದ್ಲು, ಸ್ವಲ್ಪ ನಿಧಾನ ಆಗಿದೆ ಅಂತ ಕಾಣುತ್ತೆ. ಇಲ್ಲಾಂದ್ರೆ ಮನೆಯೊಳಗೆ ಇರ್ತಾಳೆ, ಇಡೀ ಮನೆ ಕೆಲಸ ಇಲ್ಲ, ಅವಳೇ ನೋಡ್ಕೊಳ್ಳೋದು.